ಹದಿನೆಂಟು ದಿನಗಳ ಕಾಲ ಕಡಿ ಕೊಚ್ಚು ಕೊಲ್ಲು ಎನ್ನುವ ರಣೋತ್ಸಾಹದೊಂದಿಗೆ ತುಂಬಿ ತುಳುಕಿದ ಮಹಾಭಾರತ ಸಂಗ್ರಾಮವು ಅಯ್ಯೋ ಸಾವು ನೋವು ಎನ್ನುವ ಚೀತ್ಕಾರದೊಂದಿಗೆ ಸಂಪೂರ್ಣವಾಗಿ ಕೊನೆಗೊಂಡ ದಿನದ ಭಯಾನಕ ರಾತ್ರಿ. ಅಲ್ಲಿಯವರೆಗೆ ಯುದ್ಧ ಭೂಮಿಯಾಗಿದ್ದ ಕುರುಕ್ಷೇತ್ರವು ಇಂದು ಕೋಟ್ಯಾನುಕೋಟಿ ಆನೆ ಕುದುರೆ ಸೈನಿಕರ ಹೆಣಗಳ ರಾಶಿಗಳಿಂದ ತುಂಬಿ ಹೋದ ಸ್ಮಶಾನವಾಗಿದೆ. ವೈಶಂಪಾಯನ ಸರೋವರದ ತೀರದಲ್ಲಿ ಭೀಮನಿಂದ ತೊಡೆಮುರಿಸಿಕೊಂಡು ದುರ್ಯೋಧನ ನೋವಿನಿಂದ ಅಪಮಾನದಿಂದ ನರಳುತ್ತಾ ಮಲಗಿದ್ದಾನೆ. ಚಕ್ರವರ್ತಿಯಾಗಿ ಮೆರೆದಿದ್ದ ಕೌರವೇಶ್ವರ ಇಂದು ನಿರ್ಗತಿಕನಂತೆ ರಕ್ತದ ಮಡುವಿನಲ್ಲಿ ಹೊರಳುತ್ತಿದ್ದಾನೆ. ಮೋಸ ಹೋದೆ, ನಿಮ್ಮೆಲ್ಲರನ್ನು ನಂಬಿ ಮೋಸ ಹೋದೆ. ಓ ಭೀಷ್ಮ ಪಿತಾಮಹ, ಗುರು ದ್ರೋಣಾಚಾರ್ಯ, ತಮ್ಮ ಶಕುನಿ, ಮಾವ ಎಲ್ಲಿದ್ದೀರಿ? ಬನ್ನಿ ಬನ್ನಿ. ಎಲ್ಲರನ್ನು ಕಳೆದುಕೊಂಡು ಒಂಟಿಯಾಗಿರುವ ಈ ನನ್ನ ಹೃದಯಕ್ಕೆ ನಾಲ್ಕೇ ನಾಲ್ಕು ಸಾಂತ್ವನದ ಮಾತುಗಳನ್ನಾಡಲು ಬನ್ನಿ. ಅದಾಗದಿದ್ದರೆ ಕಡೇ ಪಕ್ಷ ಈ ನನ್ನ ತೊಡೆಯ ಗಾಯದ ಮಾಂಸವನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತಿರುವ ಈ ರಣಹತ್ತುಗಳನ್ನು ಓಡಿಸಲಾದರೂ ಯಾರಾದರೂ ಬನ್ನಿ. ಇಲ್ಲ ಇಲ್ಲ, ಯಾರೂ ಇಲ್ಲ. ಸುತ್ತ ನೋಡಿದರೆ ಹೆಣಗಳ ರಾಶಿಯೇ ಕಾಣುತ್ತಿದೆ, ರಕ್ತ ಮಾಂಸಗಳ ಪ್ರವಾಹವೇ ಹರಿಯುತ್ತಿದೆ. ಇದರಲ್ಲಿ ಪಾಂಡವರ ರಕ್ತ ಯಾವುದು, ನನ್ನವರ ರಕ್ತ ಯಾವುದು ಎಂದು ಹೇಗೆ ಗುರುತಿಸಲಿ ನಾನು? ನನ್ನವರ ರಕ್ತದ ಬಣ್ಣವನ್ನು ಗುರುತಿಸಿ, ಇವನು ನನ್ನ ತಮ್ಮ ದುಸ್ಸಹ, ಇವನು ದುರ್ಮುಖ, ಅವನು ದುಶ್ಯಾಸನ, ಇವನು ವಿಕರ್ಣ ಎಂದು ಹೇಗೆ ಗುರುತಿಸಲಿ ಶಿವನೇ? ಏನದು ಹೆಜ್ಜೆಗಳ ಸದ್ದು? ಯಾರು ಯಾರದು? ದೊರೆಯೇ, ಸುಯೋಧನ, ಅಶ್ವತ್ಥಾಮ, ಅಶ್ವತ್ಥಾಮ. ದೊರೆಯೇ, ಇದೇನಾಗಿ ಹೋಯಿತು ನಿನಗೆ? ನಿತ್ರಾಣನಾಗಿ ಬಿದ್ದಿರುವೆ, ಮುರಿದ ತೊಡೆಯಿಂದ ರಕ್ತ ಧಾರಾಕಾರವಾಗಿ ಹರಿಯುತ್ತಿದೆ. ಕುರುಕುಲಾನ್ವಯ ತಿಲಕನಾದ ನಿನ್ನನ್ನು ಈ ದುಸ್ಥಿತಿಗೆ ತಂದವರಾರು? ಹೇಳುತ್ತೇನೆ, ಸಂಕಟವಾಗುತ್ತಿದೆ, ಮಾತನಾಡಲಾಗುತ್ತಿಲ್ಲ, ನೀರು ಬೇಕು ನೀರು. ನಾನು ಹುಟ್ಟಿರುವ ಪೀತಾಂಬರ, ತೊಟ್ಟಿರುವ ಒಡವೆ, ವಸ್ತ್ರಗಳನ್ನೆಲ್ಲ ನೀನೇ ತೆಗೆದುಕೋ. ಬದಲಿಗೆ ಒಂದೇ ಒಂದು ಬೊಗಸೆ ನೀರು ಕೊಡುವೆಯ ಅಶ್ವತ್ಥಾಮ? ಇಂತಹ ಮಾತುಗಳಿಂದ ಕೊಲ್ಲಬೇಡ ಪ್ರಭು, ನಿನ್ನ ಸಾಮ್ರಾಜ್ಯದ ಉಪ್ಪು ತಿಂದು ಬೆಳೆದ ದೇಹವಿದು, ನಿನಗಾಗಿ ಪ್ರಾಣವನ್ನೇ ಸಮರ್ಪಿಸಬಲ್ಲೆ. ನೀರು ಬೇಕು ತಾನೆ, ಇದೋ ತಂದೆ, ತೆಗೆದುಕೋ. ಇನ್ನಷ್ಟು ನೀರು ಬೇಕೆ? ತರುತ್ತೇನೆ. ನಿಲ್ಲು ನಿಲ್ಲು ಅಶ್ವತ್ಥಾಮ, ನಿಲ್ಲು. ನನಗೀಗ ಬೇಕಾದುದು ನೀರಲ್ಲ, ರಕ್ತ ರಕ್ತ. ಆ ನನ್ನ ಹಗೆಗಳಾದ ಪಾಂಡವರ ರಕ್ತ, ನನ್ನ 99 ಸಹೋದರರನ್ನು ನುಂಗಿ ನೀರು ಕುಡಿದ ಆ ರಾಕ್ಷಸ ಭೀಮನ ರಕ್ತ, ನನ್ನ ಸ್ನೇಹಿತ ಕರ್ಣನನ್ನು ಮೋಸದಿಂದ ಕೊಂದ ಆ ಹೆಂಬೇಡಿ ಅರ್ಜುನನ ರಕ್ತ, ಮುಂಡಗಳಿಂದ ಬೇರ್ಪಟ್ಟ ಪಾಂಡವರ ರುಂಡಗಳನ್ನೊಮ್ಮೆ ನೋಡಬೇಕು ನಾನು. ನನ್ನ ಕಟ್ಟ ಕಡೆಯ ಆಸೆ ಇದು, ನಡೆಸಿಕೊಡುವೆಯ ಗುರುಪುತ್ರ? ಚಿಂತಿಸದಿರು ಸುಯೋಧನ, ಈಗಲೇ ಪಾಂಡವರ ಶಿಬಿರಕ್ಕೆ ತೆರಳುತ್ತೇನೆ. ನನ್ನ ತಂದೆಯನ್ನು ಮೋಸದಿಂದ ಕೊಂದ ಆ ಪಾಂಡವರ ರುಂಡಗಳನ್ನು ಚಂಡಾಡುತ್ತೇನೆ. ಮುಕ್ಕೋಟಿ ದೇವತೆಗಳೇ ತಡೆದರು, ನಾನು ಪಾಂಡವರನ್ನು ಕೊಲ್ಲದೆ ಬಿಡಲಾರೆ. ಕೊಡು ಅಪ್ಪಣೆಯನ್ನು ನನಗೆ. ಬೇಗ ಬಾ, ನೀನು ಬರುವಲ್ಲಿಯವರೆಗೆ ನನ್ನ ಪ್ರಾಣವನ್ನು ಹಿಡಿದಿಟ್ಟುಕೊಂಡಿರುತ್ತೇನೆ. ಬೇಗ ಬಾ, ಬೇಗ ಬಾ. ಪಾಂಡವರ ಪಾಲಿಗಿದು ಕೊನೆಯ ರಾತ್ರಿ, ಜಗತ್ತು ಎಂದೆಂದು ಮರೆಯದ ರಕ್ತರಾತ್ರಿ. ಎಲ್ಲವೋ ಯುಧಿಷ್ಠಿರ, ಎಲ್ಲವೋ ಭೀಮ, ಓಹ ಮಧ್ಯಮ ಪಾಂಡವ, ಓಹ ನಕುಲ, ಸಹದೇವ,
ಪಾಂಡವರ ರುಂಡಗಳನ್ನು ಚಂಡಾಡಿಯಾಯಿತು. ಇನ್ನು ತಡ ಮಾಡಿ ಪ್ರಯೋಜನವಿಲ್ಲ. ಕೂಡಲೇ ನನ್ನ ದೊರೆಯಾದ ಗೌರವೇಶ್ವರನ ಬಳಿಗೆ ತೆರಳುತ್ತೇನೆ. ಹೋದ ಅಶ್ವತ್ಥಾಮ, ಯಾಕೆ ಇಷ್ಟು ಹೊತ್ತಾದರೂ ಬರಲಿಲ್ಲ? ಮತ್ತೆ ನಾನೀಗ ಒಬ್ಬಂಟಿ. ಒಂದು ಕಾಲದಲ್ಲಿ ಹಸ್ತಿನಾವತಿಯ ಶನಭಿಷಿಕ್ತ ಚಕ್ರವರ್ತಿಯಾಗಿ ಮೆರೆದಂತಹ ನನಗೆ ಈ ದುರ್ಗತಿ ಯಾಕೆ ಬಂತು? ನಿಮ್ಮನ್ನೆಲ್ಲ ಕೇಳಿದರೆ ಉತ್ತರಿಸುತ್ತೀರಿ, ಸೋತ ಕೌರವ ಅಧರ್ಮಿ, ಗೆದ್ದ ಪಾಂಡವರು ಧರ್ಮಿಷ್ಠರು. ನಿಜವೇ ಇದು. ಶಿಖಂಡಿಯನ್ನು ಮುಂದೆ ನಿಲ್ಲಿಸಿ ಮೋಸದಿಂದ ಅಜ್ಜಯ್ಯ ಭೀಷ್ಮನನ್ನು ಕೊಂದ ಪಾಂಡವರು ಮಹಾನ್ ಧರ್ಮಿಷ್ಠರು. ಈ ಕೌರವ ಮಾತ್ರ ಅಧರ್ಮಿ. ಅವನೊಬ್ಬ ಧರ್ಮರಾಯನಂತೆ, ಮಹಾನೀತಿವಂತನಂತೆ, ಸುಳ್ಳನ್ನೇ ಹೇಳದವನಂತೆ. ಶ್ರೀ ವಿದ್ಯೆ ಕಲಿಸಿದ ಗುರುವನ್ನೇ ಸುಳ್ಳು ಹೇಳಿ ಕೊಲ್ಲಿಸಿದನಲ್ಲ ಅಂತವನು ಮಹಾನ್ ಸತ್ಯಸಂಧ. ಈ ಕೌರವ ಮಾತ್ರ ಸುಳ್ಳುಗಾರ. ಹೇಗಿದೆ ಜಗತ್ತಿನ ನ್ಯಾಯ? ಇಲ್ಲ ಇಲ್ಲ, ಪಾಂಡವರನ್ನು ಹಳಿದು ಪ್ರಯೋಜನವಿಲ್ಲ. ಅವನಿದ್ದಾನಲ್ಲ ಕೃಷ್ಣ, ಅವನೊಬ್ಬ ಇಲ್ಲದಿದ್ದರೆ ಪಾಂಡವರನ್ನು ಹೂಳಗಳ ಹಾಗೆ ಹೊಸಕಿ ಹಾಕುತ್ತಿದ್ದೆ. ಕ್ಷಣ ಕ್ಷಣಕ್ಕೂ ಕುಟಿಲತೆಯ ಕಾರಸ್ಥಾನಗಳನ್ನು ಹೆಣೆಯುತ್ತಾ ನನ್ನ ವಿನಾಶಕ್ಕೆ ಕಾರಣನಾದ. ಬಿಡಲಾರೆ ಅವನನ್ನು, ಬಿಡಲಾರೆ ಅವನನ್ನು. ಕೃಷ್ಣ ಕೃಷ್ಣ ಕೃಷ್ಣ. ಸುಯೋಧನ, ಕೌರವೇಶ್ವರ ಕರೆದೇ ನನ್ನನ್ನು. ಯಾರು ನೀನು? ಇಲ್ಲಿಗೆ ಏತಕ್ಕೆ ಬಂದೆ? ನಾನು ನಿನ್ನವನಾದ ಕೃಷ್ಣ. ನೀನು ಕರೆದೆ, ನಾನು ಬಂದೆ. ನಿನ್ನನ್ಯಾರು ಕರೆದವರೋ? ಕೊಲೆಪಾತಕಿಯೇ. ನಿನ್ನ ಅನ್ಯಾಯಗಳನ್ನು ನೆನೆ ನೆನೆದು ಕೂಗಿದೆ ಅಷ್ಟೇ. ಕೃಪಾಕರ, ಮುರಾರಿ, ಕರುಣಾಸಾಗರ, ನನ್ನನ್ನು ರಕ್ಷಿಸು ಎಂದು ಭಜನೆ ಮಾಡಿ ಕರೆಯಲಿಲ್ಲವೋ ರಕ್ತ ರಾಕ್ಷಸ. ಛಲದಂಕಮಲ್ಲನಾದ ಈ ಕೌರವೇಂದ್ರನಿಗೆ ನಿನ್ನ ಅನುಕಂಪ. ಬೇಕಿಲ್ಲವೋ ಪಾಪಿ, ತೊಲಗಿಲ್ಲಿಂದ. ಆಲೋಚಿಸಿ ಮಾತನಾಡು ಸುಯೋಧನ. ಪಾಪಿ ನಾನೋ ನೀನೋ? ಭೀಮನಿಗೆ ವಿಷದ ಲಡ್ಡುಗೆಗಳನ್ನು ತಿನ್ನಿಸಿದ ಪಾಪಿ ನಾನೋ ನೀನೋ? ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸುಲಿಸಿದ ಪಾಪಿ ನಾನೋ ನೀನೋ? ಮೋಸದ ಜೂಜಿನಲ್ಲಿ ಪಾಂಡವರನ್ನು ಸೋಲಿಸಿ ಕಾಡಿಗಟ್ಟಿದ ಪಾಪಿ ನಾನಲ್ಲವಲ್ಲ? ಬಾಯಲ್ಲಿ ಬೆರಳಿಟ್ಟರೆ ಕಚ್ಚಲೂ ಬಾರದ ನನ್ನಂತ ಅಮಾಯಕನನ್ನು ಈ ರೀತಿ ನಿಂದಿಸುವುದು ತರವೇನು ಸುಯೋಧನ? ಸಾಕು, ನಿಲ್ಲಿಸು ನಿನ್ನ ನಂಜಿನ ಮಾತುಗಳನ್ನು. ಸಲಿಗೆಯ ಮಾತನ್ನಾಡಿದರೆ ನಾಲಿಗೆ ಸೀಳಿಬಿಟ್ಟೇನು ಜೋಕೆ. ವೀರ ಕೌರವ, ತತ್ವಜ್ಞಾನಿ ಕೌರವ, ಸಾಕು ಮಾಡು ನಿನ್ನ ಅಭಿನಯವನ್ನು. ಏಳು, ಎದ್ದೇಳು, ಜಾಗೃತನಾಗು. ಈ ಜಗತ್ತೇ ಒಂದು ಮಾಯೆ, ಈ ಬದುಕು ಕೇವಲ ಒಂದು ಕನಸು ಕಣ ಸುಯೋಧನ. ಏಳು, ಎದ್ದೇಳು, ಈ ಮಾಯೆಯನ್ನು ಮುರಿದು ಮೇಲೇಳು, ಈ ಕನಸನ್ನು ಒಡೆದು ಮೇಲೇಳು. ನನ್ನ ಮೈಯ ಮೇಲಿನ ಗಾಯಗಳೆಲ್ಲ ಏನಾದವು? ತೊಡೆ ಮುರಿದು ಮಲಗಿದ್ದ ನಾನು ಎದ್ದು ನಿಲ್ಲಲು ಹೇಗೆ ಸಾಧ್ಯವಾಯಿತು? ಎಲ್ಲಿ ಹೋಯಿತು ಆ ಕುರುಕ್ಷೇತ್ರ ಯುದ್ಧ ಭೂಮಿ? ಹೆಣಗಳ ರಾಶಿಗಳೇಕೆ ಕಾಣಿಸುತ್ತಿಲ್ಲ? ಪ್ರಭು, ಗೋವಿಂದ, ಅಚ್ಯುತ, ಮಧುಸೂದನ, ಏನಿದು ನಿನ್ನ ಲೀಲೆ? ನನಗೊಂದೂ ಅರ್ಥವಾಗುತ್ತಿಲ್ಲ. ಕನಸಿಂದ ಎಚ್ಚೆತ್ತ ಮೇಲೆ ಕನಸಲ್ಲಿ ಕಂಡ ದೃಶ್ಯಗಳು ಮತ್ತೆ ಕಾಣಲು ಹೇಗೆ ಸಾಧ್ಯ ಹೇಳು ಸುಯೋಧನ? ಅರ್ಥವಾಯಿತು ಭಗವಂತ, ನನಗೆಲ್ಲವೂ ಅರ್ಥವಾಯಿತು. ಇದು ಕುರುಕ್ಷೇತ್ರವಲ್ಲ, ನೀನು ಕೃಷ್ಣನಲ್ಲ, ನಾನು ದುರ್ಯೋಧನನೂ ಅಲ್ಲ. ಈ ಜಗತ್ತೇ ಒಂದು ನಾಟಕ ರಂಗ. ನೀನು ಸೂತ್ರಧಾರಿ, ನಾವೆಲ್ಲ ಪಾತ್ರಧಾರಿಗಳು ಮಾತ್ರ. ನೀನು ಆಡಿಸಿದಂತೆ ಆಡುವುದಷ್ಟೇ ನಮ್ಮ ಕೆಲಸ. ನೀನೇ ಸೃಷ್ಟಿಸಿದ ಈ ಕುರುಕ್ಷೇತ್ರ ನಾಟಕದಲ್ಲಿ ನನ್ನ ನಟನೆ ನಿನಗೆ ಮೆಚ್ಚುಗೆ ಆಯಿತೆ ಪ್ರಭು. ನಿನ್ನನ್ನು ಮೀರಿಸುವ ನಟ ಮಹಾಭಾರತದಲ್ಲೇ ಮತ್ತೊಬ್ಬನಿಲ್ಲ. ನಟ ಸಾರ್ವಭೌಮ ಕಣ ನೀನು. ಬಲೆ ಬಲೆ ಕೌರವ ಬಲೆ. ಧನ್ಯನಾದೆ ದೇವ, ಧನ್ಯನಾದೆ. ದೊರೆಯೇ,
ಸುಯೋಧನ, ಯಾರೋ ಇತ್ತ ಕಡೆ ಬರುತ್ತಿದ್ದಾರೆ. ನಿನ್ನ ಅಭಿನಯವನ್ನು ಮುಂದುವರೆಸು, ಮತ್ತೆ ಕನಸಿಗೆ ಜಾರು. ನಾನಿನ್ನು ಹೋಗಿ ಬರುತ್ತೇನೆ. ಪಾಪಿ ಕೃಷ್ಣ, ತೊಲಗಿಲ್ಲಿಂದ ತೊಲಗು. ದೊರೆಯೇ, ಸುಯೋಧನ. ಯಾರು? ಇದೋ ನಾನು ಬಂದಿರುವೆ, ನಿನಗೆ ಉಡುಗೊರೆ ಎಂದನ್ನು ತಂದಿರುವೆ. ಪಾಂಡವರ ರುಂಡಗಳನ್ನು ಚಂಡಾಡಿ ತಂದಿರುವೆ. ನೋಡು, ಇನ್ನೂ ಹತ್ತಿರದಿಂದ ನೋಡು, ತೃಪ್ತಿಯಾಗುವವರೆಗೂ ನೋಡು. ಪಾಂಡವರ ರುಂಡಗಳು, ನನ್ನ ಹಗೆಗಳಾದ ಪಾಂಡವರ ರುಂಡಗಳು. ಅಯ್ಯೋ, ಎಂತ ನೀಚ ಕೆಲಸ ಮಾಡಿದೆಯೋ ಅಶ್ವತ್ಥಾಮ. ಪಾಂಡವರ ರುಂಡಗಳಲ್ಲ ಇವು, ಪಾಂಡವರ ರುಂಡಗಳಲ್ಲ ಇವು, ಪಾಂಡವರ ಮಕ್ಕಳ ರುಂಡಗಳು. ಇನ್ನೂ ಜಗತ್ತಿನ ಬೆಳಕನ್ನೇ ಕಾಣದ ಸಣ್ಣ ಕಂದಮ್ಮಗಳನ್ನು ಕೊಂದು ಬಿಟ್ಟೆಯಲ್ಲೋ ಪಾಪಿ. ನಮ್ಮ ವಂಶವನ್ನೇ ನಿರ್ವಂಶ ಮಾಡಿದೆಯಲ್ಲೋ ದುರಾತ್ಮ. ಈ ಬೀಭತ್ಸವನ್ನು ನೋಡಲು ನಾನು ಪ್ರಾಣವನ್ನು ಹಿಡಿದಿಟ್ಟುಕೊಂಡೇನೆ. ಇಲ್ಲ ಇಲ್ಲ, ನಾನಿನ್ನು ಬದುಕಲಾರೆ, ನಾನಿನ್ನು ಬದುಕಲಾರೆ, ನಿನ್ನನ್ನೆಂದಿಗೂ ಕ್ಷಮಿಸಲಾರೆ ಅಶ್ವತ್ಥ. ಅಯ್ಯೋ, ಎಂತಹ ಅಪಚಾರವಾಯಿತು! ಪಾಂಡವರ ಕೈಗೆ ಸಿಗುವ ಮುನ್ನ ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು. ನಿಲ್ಲು ಅಶ್ವತ್ಥಾಮ, ನಿಲ್ಲು. ಪಾಂಡವರಿಂದ ತಪ್ಪಿಸಿಕೊಂಡಷ್ಟು ಸುಲಭವಾಗಿ ಈ ನಿನ್ನ ಪಾಪಕರ್ಮಗಳಿಂದ ತಪ್ಪಿಸಿಕೊಳ್ಳಲಾರೆ. ಎಂತ ಅಸಹ್ಯಕರವಾದ ಕೃತ್ಯ ಎಸಗಿಬಿಟ್ಟೆ ಅಶ್ವತ್ಥಾಮ. ಈ ನಿನ್ನ ಕರ್ಮದ ಫಲವನ್ನು ನೀನು ಅನುಭವಿಸಿಯೇ ತೀರಬೇಕು. ಈ ಕ್ಷಣವೇ ನಿನ್ನ ಮೈಯೆಲ್ಲ ವ್ರಣವಾಗಿ ಹೋಗಲಿ. ಆ ವ್ರಣಗಳಿಂದ ಸದಾಕಾಲ ರಕ್ತ, ಕೀವು, ಹುಳಗಳು ಹೊರಸೂಸುತ್ತಿರಲಿ. ಇಂದಿನ ದ್ವಾಪರ ಯುಗಕ್ಕೂ ಮುಂದಿನ ಕಲಿಯುಗಕ್ಕೂ ಕೊಂಡಿಯಾಗಿ ಮಹಾಭಾರತ ಯುದ್ಧದಲ್ಲಿ ಎಲ್ಲರೂ ಅನುಭವಿಸಿದ ನೋವನ್ನು ನೀನೊಬ್ಬನೇ ಸದಾಕಾಲ ಅನುಭವಿಸು. ಇದೇ ನನ್ನ ಶಾಪ, ಇದೇ ನನ್ನ ಶಾಪ, ಇದೇ ನನ್ನ ಶಾಪ. ಎಂತಹ ಶಾಪವನ್ನು ಕೊಟ್ಟು ಬಿಟ್ಟೆ ಕೃಷ್ಣ? ನಾನು ಮಾಡಿದ ಹೇಸಿಗೆಯ ಕೆಲಸವನ್ನು ಸದಾಕಾಲ ನೆನಪಿಸುವಂತೆ ನನ್ನ ಮೈಯ ಮೇಲಿನ ವ್ರಣಗಳಿಂದ ರಕ್ತ ಕೀವು ಹರಿಯುತ್ತಿದೆ. ಅನುಭವಿಸುತ್ತೇನೆ ಕೃಷ್ಣ, ಅನುಭವಿಸುತ್ತೇನೆ. ನಿನ್ನ ಶಾಪವನ್ನೇ ನೀನಿತ್ತ ಪ್ರಸಾದವೆಂದು ತಿಳಿದು ಅನುಭವಿಸುತ್ತೇನೆ. ನಿರಪರಾಧಿಗಳನ್ನು, ಮಕ್ಕಳನ್ನು ಕೊಂದವರಿಗೆ ಎಂತಹ ಘೋರ ಶಿಕ್ಷೆ ಕಾದಿರುತ್ತದೆ ಎಂದು ತಿಳಿಯಲು ಮುಂದಿನ ಜನಾಂಗಗಳಿಗೆ ಅಶ್ವತ್ಥಾಮನ ಈ ಹೀನ ಬದುಕೇ ಒಂದು ಪಾಠವಾಗಲಿ. ಅನುಭವಿಸುತ್ತೇನೆ ಕೃಷ್ಣ, ಅನುಭವಿಸುತ್ತೇನೆ. ಏಕಾಂಕ ನಾಟಕವನ್ನು ತಾಳ್ಮೆಯಿಂದ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಪಾತ್ರ ಪರಿಚಯದಲ್ಲಿ ಅಶ್ವತ್ಥಾಮನಾಗಿ ಪ್ರೊಫೆಸರ್ ಗಿರೀಶ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗ. ಕೃಷ್ಣನಾಗಿ ಪ್ರೊಫೆಸರ್ ತಾರಾನಾಥ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್. ಹಿನ್ನೆಲೆ ಸಂಗೀತದಲ್ಲಿ ಕೀಬೋರ್ಡ್ ಪ್ರೊಫೆಸರ್ ಎಲ್ಟನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ತಬಲಾದಲ್ಲಿ ಮಿಹಿರ್ ಮತ್ತು ಕೊಳಲಿನಲ್ಲಿ ರಾಮಕೃಷ್ಣ. ತಾಂತ್ರಿಕ ಸಹಾಯ ಪ್ರೊಫೆಸರ್ ವಿಶ್ವಾಸ್, ಪ್ರೊಫೆಸರ್ ರಾಜೀವ್, ರಾಜೇಶ್. ಈ ನಾಟಕವನ್ನು ನಾನು ರಚಿಸಿ ನಿರ್ದೇಶಿಸಿ ಕೌರವನ ಪಾತ್ರವನ್ನು ನಿರ್ವಹಿಸಿದ್ದೇನೆ. ಧನ್ಯವಾದಗಳು.